2023 ಅಲ್ಲಿ ಇದೇ ಮೊದಲನೇ ಸಿನಿಮಾ ನಾನು ಥಿಯೇಟರ್ಗೆ ಬಂದಿರೋದು. ಇವರು ತುಂಬ ಬಲವಂತ ಮಾಡಿದ್ರು ಪಾಮನ ಅವರು, ಇಲ್ಲ ನೀವು ಬರಲೇಬೇಕು ಈ ಸಿನಿಮಾಗೆ ಅಂತ. ಬರಬೇಕಾದ್ರೆ ಎದುರ್ಕೊಂಡೇ ಬಂದೆ ನಾನು, ಆದರೆ ಬಂದ ಮೇಲೆ ತುಂಬಾ ಖುಷಿ ಕೊಡ್ತು ಸಿನಿಮಾ. ಒಂಥರ ಮನಸ್ಸನ್ನು ಚಿವುಟುತ್ತೆ ಸಿನಿಮಾ ಇದು, ಹೃದಯನ ಚಿವುಟುತ್ತೆ. ನಾನು ಬರಬೇಕಾದ್ರೆ ಇದೇನೇ ಆ್ಯಕ್ಷನ್ ಪಿಕ್ಚರ್ ಇರಬೇಕು ಅಂದ್ಕೊಂಡೇ ಬಂದೆ, ಬಟ್ ಆ್ಯಕ್ಚುಲ್ ಆಗಿದ್ದು ವಂಡರ್ಫುಲ್ ಲವ್ ಸ್ಟೋರಿ. ಲವ್ ಕಡಿಮೆ ಇರ್ಬೋದು ಸಿನಿಮಾದಲ್ಲಿ, ಆದರೆ ಅದೇ ಬ್ಯಾಕ್ಡ್ರಾಪ್ ಅದಿರೋದ್ರಿಂದನೇ ಆ ಸಿನಿಮಾ ಎಲ್ಲೋ ಒಂದು ಕಡೆ ಕಾಣಿಸುತ್ತೆ, ಎಲ್ಲೋ ಒಂದು ಕಡೆ ಮನಸ್ಸನ್ನು ತುಂಬ ಚಿವುಟುತ್ತೆ ಸಿನಿಮಾ. ಆ್ಯಕ್ಚುಲಾಗಿ ಸಿನಿಮಾ ಹೇಳಬೇಕು ಅಂದರೆ ಪವರ್ ವರ್ಸಸ್ ಪವರ್ಲೆಸ್, ಇದು ಇನ್ನೋಸೆನ್ಸ್ ಆ್ಯಂಡ್ ವರ್ಸಸ್ ಅರೋಗೆನ್ಸ್, ಕರೆಕ್ಟ್ ವರ್ಸಸ್ ಕರಪ್ಟ್. ಇದು ಯಾವಾಗ ಇನ್ನೋಸೆನ್ಸು ಎದ್ದೇಳುತ್ತೋ ಸಿನಿಮಾದಲ್ಲಿ, ಆ ಪೇಯ್ನ್ ಎಷ್ಟು ಬೇಕೋ ಅದನ್ನು ನಮಗೆ ಫಸ್ಟು ಎಕ್ಸಾಗ್ರೇಷನ್ ಅನಿಸುತ್ತೆ ಸಿನಿಮಾ. ಅತಿ ಮಾಡ್ತಾಯಿದ್ದಾರೆ, ಅತಿ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಬಟ್ ಅತಿ ಬೇಕು ಅಂತ ಅನಿಸಿದ್ದು ಯಾವಾಗಂದರೆ ಸೆಕೆಂಡ್ ಹಾಫು ಗೌಳಿ ಬಂದು ಗೂಳಿ ಆದಾಳೆ ಅನಿಸುತ್ತೆ ಸಿನಿಮಾಗೆ ಬೇಕು. ಆ ಎಕ್ಸಾಗ್ರೇಷನ್ ಕೊಟ್ಟಿದ್ದಕ್ಕೆ ಇವರು ಅಷ್ಟು ಹೊಡಿಬೇಕು ಅಂತ ಅನಿಸುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಯಾರೋ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಒಬ್ಬರು ಪರವಾಗಿಲ್ಲ ಅಂತ ಹೇಳೋದಲ್ಲ, ಇಡೀ ಟೀಮು ಬಿಹೈಂಡ್ ದ ಸ್ಕ್ರೀನು ಆನ್ ದ ಸ್ಕ್ರೀನು ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ, ಮನಸ್ಫೂರ್ತಿಯಾಗಿ ಕೆಲಸ ಮಾಡಿದ್ದಾರೆ. ನನಗೆ ತುಂಬ ದಿವಸ ಆದಮೇಲೆ ಎಲ್ಲರನ್ನೂ ಹೊಗಳ್ಬೇಕು ಅನಿಸಿದ್ದು ಇದೇ ಸಿನಿಮಾ ನನಗೆ. ಎಲ್ಲರೂ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಗೆಲ್ತಾರೆ ಮನಸ್ಸನ್ನು ಎಷ್ಟು. ನನಗಂತೂ ಒಂದು 4-5 ಕಡೆ ತುಂಬ ವಾವ್ ಮೂಮೆಂಟ್ಸ್ ಇದೆ. ಎಕ್ಸ್ಪೆಕ್ಟ್ ಮಾಡಲ್ಲ ನಾವು, ಈ ಥರ ಆಗುತ್ತೆ ಈ ಥರ ಇರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಸೆಕೆಂಡ್ ಹಾಫ್ ಸ್ವಲ್ಪ ಆ್ಯಕ್ಷನ್ ಜಾಸ್ತಿ ಅನ್ನಿಸ್ತಾನೆ ಇರುತ್ತೆ ನಮಗೆ, ಏನು ಇಷ್ಟೊಂದು ಆ್ಯಕ್ಷನ್ ಹೊಡಿತಾನೆ ಇದ್ದಾರೆ ಹೊಡಿತಾನೆ ಇದ್ದಾರೆ ಅನಿಸುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಒಂದು ಲಾಸ್ಟ್ 5 ಮಿನಿಟ್ಸ್ಗೆ ಆ ಟ್ವಿಸ್ಟ್ ತಂದಾಗ ಅದಷ್ಟು ಮರೆತೋಗುತ್ತೆ ನಮಗೆ. ಆ ಕ್ಲೈಮ್ಯಾಕ್ಸ್ ಬರೋಷ್ಟರಲ್ಲಿ ಮನಸ್ಸೆಲ್ಲ ಜುಮ್ ಬಂದು ಹೋಗ್ಬಿಡುತ್ತೆ. ಆಮೇಲೆ ಶರತ್, ಇದು ಟೆರರ್, ಇದು ಇವರೇ ಆ್ಯಕ್ಚುಲಾಗಿ ಫಿಯರು, ಇವರು ಲವ್ವು, ಇವನು ಇನ್ನೋಸೆನ್ಸ್. ಈ ಮೂರು ಸಿನಿಮಾನ ಸೂರ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು. ಸಿನಿಮಾನ ಚೆನ್ನಾಗಿ ಫೀಲ್ ಮಾಡಿದ್ದಾರೆ. ಯಾಕಂದರೆ ಒಂದು ಸಿನಿಮಾನ ಸೆಕೆಂಡ್ ಹಾಫಲ್ಲಿ ನನ್ನ ಪ್ರಕಾರ ಡೈಲಾಗೇ ಇಲ್ಲ ಸಿನಿಮಾದಲ್ಲಿ, ಬರೀ ಆ್ಯಕ್ಷನಲ್ಲೇ ತೊಗೊಂಡೋಗ್ತಾರೆ ಸಿನಿಮಾ. ಬಟ್ ನಮಗೆ ಇನ್ನೇನು ಸಾಕು ಅನ್ನೋಷ್ಟರಲ್ಲಿ ಒಂದೊಂದು ಸರಿ ಒಂದು ವಾವ್ ಮೂಮೆಂಟ್ ಕೊಟ್ಕೊಂಡೋಗಿದ್ದಾರೆ. ಸುಮ್ಮನೆ ಫೈಟ್ ಮಾಡಬೇಕು ಅಂತ ಮಾಡಿಸಿದ್ರೆ ನಮ್ಗೆ ಬೋರ್ ಹೊಡೆದೋಗ ಸಿನಿಮಾ ಆ್ಯಕ್ಚುಲಾಗಿ. ಬಟ್ ಆ ವೈಲೆನ್ಸ್ ಚೆನ್ನಾಗಿದೆ. ಏನಕ್ಕೆ ಚೆನ್ನಾಗಿದೆ ಅಂದರೆ ಇವ್ರುಗಳೆಲ್ಲ ಅತಿ ಮಾಡಿಸಿದ್ದಾರೆ, ಎಕ್ಸಾಗ್ರೇಷನ್ ಅಷ್ಟಿದೆ. ಇದು ಆ್ಯಕ್ಚುಲಾಗಿ ಇಟ್ ಇಸ್ ಅ ಸ್ಮಾಲ್ ಸ್ಟೋರಿ, ಬಟ್ ವಾಸ್ಟಾಗಿ ಥಿಂಕ್ ಮಾಡಿದ್ದಾರೆ ಸಿನಿಮಾನ. ಈ ಪವರಲ್ಲಿ ಇರೋರು ಹೆಂಗೆ ಆಡ್ತಾರೆ ಅನ್ನೋದಕ್ಕೆ, ಪವರ್ಲೆಸ್ ಇಲ್ಲೋರು ಏನಾಗ್ಬೋದು ಕ್ಲೈಮ್ಯಾಕ್ಸಲ್ಲಿ ಅನ್ನೋದಿದ್ದಿಲ್ಲ. ಅದ್ಭುತವಾಗಿ ಸಿನಿಮಾ ಬಂದಿದೆ. ನಿಮಗೆ ತುಂಬ ಥ್ಯಾಂಕ್ಸ್ ಸಿನಿಮಾ ಕರೆದಿದ್ದಕ್ಕೆ. ನಾನು ಬರಬೇಕಾದ್ರೆ ತುಂಬ ಯೋಚನೆ ಮಾಡ್ಕೊಂಡೇ ಬರ್ತೀನಿ. ಈ ಸಿನಿಮಾಗಳು ನೋಡಿದಾಗ ನಾನು ಏನು ಮಾತಾಡಬೇಕು, ನನಗೆ ಮನಸ್ಸಲ್ಲಿರೋದು ಅಷ್ಟೇ ಬರುತ್ತೆ ನಿಜ. ಆಮೇಲೆ ಸಿನಿಮಾ ಶುರುವಿಂದ ಫಸ್ಟ್ ತಲೆಗೆ ಹೊಡೆದಿದ್ದು ನನಗೆ ಇವರು, ಶಶಾಂಕ್ ಶೇಷಾಗಿರಿ ಅವರು. ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದೀರ, ತುಂಬ ಫೀಲ್ ಮಾಡಿದ್ದಾರೆ ಸಿನಿಮಾನ. ಚೇಂಜ್ ಓವರ್ಸ್ ಕೊಟ್ಟಿದ್ದೀರಲ್ಲ ಅದು ಅದ್ಭುತ. ಯಾಕಂದರೆ ನಾನ್ ಸ್ಟಾಪ್ ಒಂದು 25 ನಿಮಿಷ ಒಂದು ಆ್ಯಕ್ಷನ್ನು ವೈಲೆನ್ಸ್ ಹೋಗ್ತಾಯಿದೆ ಅಂದಾಗ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಏನು ಚೇಂಜ್ ಕೊಡ್ಬೋದು ಆ್ಯಕ್ಷನಲ್ಲಿ ಅಂದಾಗ, ಪ್ರಾಪರ್ ಪ್ಲೇಸ್ಮೆಂಟ್ಸಲ್ಲಿ ಚೇಂಜ್ ಓವರ್ಸು, ಅಷ್ಟು ವೈಲೆನ್ಸ್ ಕೊಟ್ಕೊಂಬಂದಾಗ ಲಾಸ್ಟಲ್ಲಿ ಒಂದು ಸೈಲೆನ್ಸ್ ಅಂದರೆ ಇಡೀ ಥಿಯೇಟ್ರು ನಾನು ನೋಡ್ತಾ ಇದ್ದೆ. ಒಬ್ಬರು ಫೈನಲ್ ಶಾಟ್ ಬರೋರಿಗೆ ಎದ್ದೊಳೋದಿಲ್ಲ ಥಿಯೇಟ್ರಲ್ಲಿ, ಅಂದರೆ ಅಷ್ಟು ಕಾಯ್ತಾ ಇರ್ತೀವಿ ಇವ್ರಿಗೆ ಬೀಳ್ಬೇಕು ಅದೇ ಅನ್ನೋದು ಕಾಯ್ತಾ ಇರ್ತೀವಿ. ಆಡಿಯನ್ಸ್ಗೆ ಅದು ಫೀಲ್ ಆಗ್ಬೇಕು ಸಿನಿಮಾದಲ್ಲಿ, ನಿಮಗೆ ಹೊಡಿಬೇಕು ಅಂತ ಅನಿಸುತ್ತೆ. ಅದು ಅವರು ಡೈರೆಕ್ಟ್ರು ಮಾಡಿರೋ ಕೆಲಸ, ನಿಮ್ಮ ಕೈಯಲ್ಲಿ ತಗೊಂಡಿರೋ ಕೆಲಸ, ನೀವು ಮಾಡಿರೋದು. ಫಸ್ಟ್ ಆಫ್ ಆಲ್ ನಿಮ್ಮ ಕಣ್ಣು ಅದ್ಭುತ, ನೀವೇ ಸುಮ್ಮನೆ ಬಂದೇ ಎದುರ್ತೀವಿ ನಾವು. ಆಮೇಲೆ ನಿಮಗೆ ಸಪೋರ್ಟ್ ಬೇರೆ, ಇವನು ಎಲ್ಲರು ವಾಟ್ ಎವರ್ ದ ಓಲ್ಡ್ ಟೀಮ್, ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ಇಟ್ಸ್ ಎ ವಂಡರ್ಫುಲ್ ಸಿನಿಮಾ. ಆಲ್ ದ ಬೆಸ್ಟ್ ಎಲ್ಲರಿಗೂ, ಚೆನ್ನಾಗಿದೆ. ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಮಾಡಿದ್ಯಪ್ಪ ನೀನು. ಏಯ್, ಇವನು ಚೆನ್ನಾಗಿ ಮಾಡಿದ್ಯಾನ್ರಿ, ಇವನು ಹೇಳಲಿಲ್ಲ. ಈ ನನ್ನ ಮಗನಿಗೆ ಇದು ಮತ್ತೆ ಕಂಬ್ಯಾಕ್ ಸಿನಿಮಾ ಇದು, ಯಾವಾಗಲೂ ಗುಂಡಾಕೊಂಡೇ ಕೂತಿರ್ತಾನೆ, ಈಗಲೂ ಗುಂಡಾಕೊಂಡೇ ಬಂದಿಲ್ಲ. ಆದರೂ ಈ ಸಿನಿಮಾದಲ್ಲಿ ಗುಂಡಿಗೆ ಚೆನ್ನಾಗಿ ತೋರಿಸಿದ್ದೆ ಕ್ಲೈಮ್ಯಾಕ್ಸ್, ಚೆನ್ನಾಗಿ ಮಾಡಿದೆ ಎಲ್ಲರೂ.